Good morning, students. In the last class, we discussed about the different design design models. Okay. So now there are different types of elements are there in a design models. Okay, architecture elements and other different types of elements are there. In this class, we are going to discuss with you that those types of elements here. Okay. Next, I am sharing the screen to you. If it is visible, then you can raise your hands, guys. Online students, I am sharing the screen. The screen is visible clearly. Okay. The design model. In the last class, I discussed about the design models. Now there are different types of elements are there in a design models. What are those? The first one is a data design element. Wait. Okay. Okay, students, don't talk. Listen here. Okay, Madhav. Okay, data design elements. So here in the data design, we require some elements. So elements are nothing but when we are designing a software, so what is important to us to design? Okay, now software na design madakiri. Software na hang design madakiri, aim design madakiri. First example, the architecture of the data. Every data is every information. Okay, new software na develop madakiri. ಒಂದು ಡೇಟಾ ಕೊಟ್ಟಿದ್ರು ಮೀನ್ಸ್ ಡೇಟಾ ಇಸ್ ನಥಿಂಗ್ ಬಟ್ ಯುವರ್ ಇನ್ಪುಟ್ ನೀವೇನ್ ಇನ್ಪುಟ್ಸ್ ಕೊಡ್ತಿರ್ತೀರಿ ನೀವೇನ್ ಎಕ್ಸೆಸ್ ಮಾಡ್ತಿರ್ತೀರಿ ಫಾರ್ ಎಕ್ಸಾಂಪಲ್ ಯೂಸರ್ ನೇಮ್ ಪಾಸ್ವರ್ಡ್ ಕೊಡ್ತೀರಿ ಎಲ್ಲಿ ಫೇಸ್ಬುಕ್ ಒಳಗೆ ಅದು ಯೂಸರ್ ನೇಮ್ ಪಾಸ್ವರ್ಡ್ ಹೋಗಿ ನಿಮ್ ಡೇಟಾ ಬೇಸ್ ಒಳಗೆ ನೀವೇ ಅದಿರೋ ಇಲ್ಲೋ ಯೂಸರ್ ನೇಮ್ ಕರೆಕ್ಟ್ ಅದನ್ನೋ ಇಲ್ಲ ಪಾಸ್ವರ್ಡ್ ಕರೆಕ್ಟ್ ಅದನ್ನೋ ಇಲ್ಲ ಹೋಗಿ ಫೆಚ್ ಮಾಡ್ಕೊಂಡು ಬಂದು ತಗೊಂಬರ್ತದೆ ಸೊ ಇದು ಏನ್ ಆಕ್ಟಿವಿಟಿ ಆಗ್ತದೆ ನೋಡ್ರಿ ಅದಕ್ಕೂ ನೀವೇನ್ ಮಾಡ್ಬೇಕ್ರಿ ನಮ್ ಸಾಫ್ಟ್ವೇರ್ ಹಿಂಗಿಂಗ್ ವರ್ಕ್ ಆಗ್ತದಂತ ಅನಲೈಸ್ ಮಾಡ್ಕೊಂಡು ನೀವು ಡಿಸೈನ್ ತೆಗಿರಿ ಓಕೆ ಫಸ್ಟ್ ಒನ್ ಇಸ್ ಅ ಡೇಟಾ ಡಿಸೈನ್ ಎಲಿಮೆಂಟ್ ಹಿಯರ್ ಡೇಟಾ ಡಿಸೈನ್ ಡೇಟಾ ಡಿಸೈನ್ ಇಸ್ ಅಂದ್ರೆ ಡೇಟಾ ಆರ್ಕಿಟೆಕ್ಚರ್ ಡೇಟಾ ಡೇಟಾ ಅಂದ್ರೆ ಏನ್ರಿ ಇನ್ಫಾರ್ಮೇಶನ್ ಎದ್ರಿ ಇನ್ಫಾರ್ಮೇಶನ್ ರೀ ನಿಮ್ ಸಾಫ್ಟ್ವೇರ್ ಒಳಗಿರೋ ಇನ್ಫಾರ್ಮೇಶನ್ ನಿಮ್ ಸಾಫ್ಟ್ವೇರ್ ಒಳಗೆ ಎಕ್ಸಾಕ್ಟ್ ಆಗಿ ಏನ್ ಇನ್ಫಾರ್ಮೇಶನ್ ಅದ ನಿಮ್ ಸಾಫ್ಟ್ವೇರ್ ಒಳಗೆ ಏನ್ ಡಿಸೈನ್ ಆಗತ್ತದ ನಿಮ್ ಸಾಫ್ಟ್ವೇರ್ ಒಳಗೆ ಏನ್ ಡೇಟಾ ಹೆಂಗ್ ವರ್ಕ್ ಆಗತ್ತದ ಹೆಂಗ್ ಬಿಹೇವ್ ಆಗತ್ತದ ಹೆಂಗ ಡೇಟಾ ಟ್ರಾನ್ಸ್ಫರ್ ಆಗಕತ್ತದ ಓಕೆ ದಟ್ ಇಸ್ ಹಂಗ್ ಅದಕ್ಕೆ ಏನ್ ಮಾಡಿದ್ರಿ ನಾವು ಡಿಸೈನ್ ತೆಗಿದ್ರಿ ದಟ್ ಇಸ್ ಕಾಲ್ಡ್ ಅಸ್ ನ ಆರ್ಕಿಟೆಕ್ಚರ್ ಯಾವ ಡೇಟಾ ಡಿಸೈನ್ ಅಂದ್ರೆ ಒಂದೇ ರೀ ಡೇಟಾ ಆರ್ಕಿಟೆಕ್ಚರ್ ಅಂದ್ರೂ ಒಂದೇ ರೀ ಓಕೆ ಡೇಟಾ ಡಿಸೈನ್ ಕ್ರಿಯೇಟ್ಸ್ ಅ ಮಾಡೆಲ್ ಆಫ್ ದಿ ಡೇಟಾ ಅಂಡ್ ಆರ್ ಇನ್ಫಾರ್ಮೇಶನ್ ದಟ್ ಇಸ್ ರಿಪ್ರೆಸೆಂಟೆಡ್ ಅಟ್ ಹೈ ಲೆವೆಲ್ ಆಫ್ ಅಬ್ಸ್ಟ್ರಾಕ್ಷನ್ ಅಬ್ಸ್ಟ್ರಾಕ್ಷನ್ ಮೀನ್ಸ್ ವಾಟ್ ಅಬ್ಸ್ಟ್ರಾಕ್ಷನ್ ಅಂದ್ರೆ ಹೈಡಿಂಗ್ ದಿ ಇಂಟರ್ನಲ್ ಡೀಟೇಲ್ಸ್ ಓಕೆ ಹೈಡಿಂಗ್ ದಿ ಇಂಟರ್ನಲ್ ಡೀಟೇಲ್ಸ್ ಫ್ರಮ್ ಹೂಮ್ ಎಕ್ಸ್ಟರ್ನಲ್ ಅಂದ್ರೆ ಯಾರ್ರಿ ಹೊರಗಿನವ್ರ ಅಂದ್ರೆ ಯಾರು ಯಾರು ಅಕ್ಸೆಸ್ ಮಾಡಾತಾರ ಯಾರಂದ್ರ ಯೂಸರ್ ವ್ಯೂ ಆಫ್ ಡೇಟಾ ಯೂಸರ್ ವ್ಯೂ ಆಫ್ ಡೇಟಾ ಯೂಸರ್ ಎಷ್ಟು ಕಾಣ್ಬೇಕು ಅಷ್ಟೇ ಕಾಣಿಸ್ಬೇಕು ಯೂಸರ್ ಯೂಸರ್ ಅಂದ್ರೆ ಯಾರ್ರಿ ಫಾರ್ ಎಕ್ಸಾಂಪಲ್ ವಿ ಆರ್ ದಿ ಯೂಸರ್ಸ್ ಆಫ್ ಆಕ್ಸೆಸಿಂಗ್ ದಿ ಅಪ್ಲಿಕೇಶನ್ ದಟ್ ಇಸ್ ಅಮೆಝಾನ್ ಅಂಡ್ ಫ್ಲಿಪ್ಕಾರ್ಟ್ ಫ್ಲಿಪ್ಕಾರ್ಟ್ ಎಕ್ಸೆಸ್ ಮಾಡಾತೀವಿ ಅಮೆಝಾನ್ ಎಕ್ಸೆಸ್ ಮಾಡ್ತೀವಿ ಮೀಶಾ ಎಕ್ಸೆಸ್ ಮಾಡಾತೀವಿ ನಮ್ಗೆ ಎಷ್ಟು ಕಾಣ್ಬೇಕು ಅಷ್ಟೇ ಕಾಣ್ತೀವಿ ಒಳಗೆ ಏನೇನ್ ಡೇಟಾ ಅದ ಯಾರ್ಯಾರು ಪರ್ಚೇಸ್ ಮಾಡಾಕ್ತಾರ ಅವ್ರದ್ದು ಎಲ್ಲಾರ ಅಕೌಂಟ್ ಡೀಟೇಲ್ ಎಲ್ಲ ಕಾಣ್ತದೆ ಏನಿದು ಇಲ್ಲ ಯಾಕಂದ್ರೆ ಅಬ್ಸ್ಟ್ರಾಕ್ಷನ್ ಅನ್ನೋ ಒಂದು ಕಾನ್ಸೆಪ್ಟ್ ಯೂಸ್ ಮಾಡ್ಯಾರ ಅಲ್ಲಿ ಪ್ರೋಗ್ರಾಮ್ ಬರ್ದಾರ ಏನ್ ಬರ್ದಾರ ಅಂದ್ರ ಇದು ಬರೇ ಎಷ್ಟು ಕಾಣ್ಬೇಕು ಯೂಸರ್ಸ್ ಅಷ್ಟೇ ಕಾಣ್ಬೇಕು ಉಳಿದಿದ್ದೆಲ್ಲ ಕಾಣಬಾರ್ದು ಅದಕ್ಕೆ ಏನಂತಾರೀ ಅಬ್ಸ್ಟ್ರಾಕ್ಷನ್ ದರಿಸ್ಕೊಳ್ಳೋದ್ರ ಹೈಡಿಂಗ್ ದಿ ಇಂಟರ್ನಲ್ ಡೀಟೇಲ್ಸ್ ವೆರಿ ಇಂಪಾರ್ಟೆಂಟ್ ಡೀಟೇಲ್ಸ್ ನ ಹೈಡ್ ಮಾಡ್ತಾರೆ ಓಕೆ ಒನ್ ಕೈಂಡ್ ಆಫ್ ಹೈ ಲೆವೆಲ್ ಆಫ್
abstraction is nothing but a user view of data. Ashte user yes kanante information ashte iru. Okay, atte design madidivi henga data design, or you can call that is the data architecture. Create a model of data. Create a model of data andre model andre architecture design nimda data hang transfer agatadu one kade inond kade what data enen agatadu process agatadu nim software alu adukku en madbekre neevu one architecture tagibeku that is called as a data design or a data architecture. Take one example, your architecture of the software amane architecture tagirala hang tagiri illa adu bidri dft. DFD stands for data flow diagram. Data flow andre enri ಅಂದ್ರೆ ನೀವು ಇನ್ಪುಟ್ ಕೊಡೋಣ, ಆ ಇನ್ಪುಟ್ ಇನ್ನೊಂದು ಮಾಡಲ್ ಹ್ಯಾಂಗ ಹೋಗ್ತದ, ಆ ಇನ್ನೊಂದು ಮಾಡಲ್ ಹೋಗೋದ್ರಿಂದ ಏನ್ ಔಟ್ಪುಟ್ ಬರ್ತದ, ಇದು ಔಟ್ಪುಟ್ ಬಂದ್ರಿಂದ ಇನ್ನೊಂದು ಮಾಡಲ್ ಹೆಂಗ್ ಇಂಪ್ಯಾಕ್ಟ್ ಆಗತಿ ಅಂದ್ರೆ ಡೇಟಾ ಒಂದ್ ಕಡೆ ಒಂದ್ ಕಡೆ ಒಂದ್ ಕಡೆ ಹೆಂಗ್ ಹೊಂಟದ ಅದಕ್ಕೂ ನಾವೇನ್ ಮಾಡ್ಬೇಕು ಒಂದ್ ಡಿಸೈನ್ ತೆಗಿವೆ ದಟ್ ಇಸ್ ಕಾಲ್ಡ್ ಅಂದ್ರೆ ಡಿಎಫ್ಡಿ ಅಂತ. ಫ್ಲೋ ಮೀನ್ಸ್ ವಾಟ್ ಟ್ರಾನ್ಸ್ಫರಿಂಗ್ ಫ್ರಮ್ ಒನ್ ಪ್ಲೇಸ್ ಟು ದಿ ಅನದರ್ ಪ್ಲೇಸ್ ದಟ್ ಇಸ್ ಕಾಲ್ಡ್ ಅಂದ್ರೆ ಫ್ಲೋ. ವಾಟ್ ಏನ್ ಫ್ಲೋ ಆಗತ್ತೆ ಡೇಟಾ. ಸೊ ಡೇಟಾ ಒಂದ್ ಕಡೆ ಒಂದ್ ಕಡೆ ಹೆಂಗ್ ರೀಚ್ ಆಗತ್ತೆ ಅದಕ್ಕೆ ನಾವು ಡಿಸೈನ್ ತೆಗಿಬೇಕು ದಟ್ ಇಸ್ ಕಾಲ್ಡ್ ಅಂದ್ರೆ ಡೇಟಾ ಫ್ಲೋ ಡೈಗ್ರಾಮ್. ಸೊ ಲೈಕ್ ದಟ್ data design is create model of the data or information andre enri data design andre enri nim data do one model create madidru one design ri data is nothing but information andru nu karibodu. Okay, information that is represented at a high level of abstraction means enri hang new design madbeku data andra important data bitri andre user yes kaanthe nim information user yes design kaanbeku ashte design madodu that is called as a data design. Okay, the data is only means important data means user yes kaanbe ashte ri adashtu de design tegiru ella internal design adella torso avashyakate illri yarigi user ge. Okay, this data model is then refined into progressively. Refined means what? Refined andre enri re means what? Innome. Fine andre enri fine andre enri ವೆಲ್ ಚಲೋ ಅಂಡ್ ಫೈನ್ ಅಂತಿರಲ್ಲ ಫೈನ್ ಅಂದ್ರೆ ಏನ್ರಿ ಚಲೋ ಅಂದ್ರೆ ಏನ್ರಿ ಏನು ಇನ್ನೊಂದ್ಸತಿ ಅದನ್ನ ಏನ್ರಿ ಪ್ರಾಬ್ಲಮ್ ಅದಾವೆ ನೋಡಿ ಶುದ್ಧ ಮಾಡುದು ದಟ್ ಇಸ್ ಕಾಲ್ಡ್ ಅಸ್ ರಿಫೈನ್. ಓಕೆ, ದಿಸ್ ಮಾಡೆಲ್ ಈಸ್ ದನ್ ರಿಫೈನ್ಡ್ ಇಂಟು ಪ್ರೋಗ್ರೆಸಿವ್ಲಿ ಮೋರ್ ಇಂಪ್ಲಿಮೆಂಟೇಶನ್. ಓಕೆ, ಇದೇನಾಗ್ತದ್ರಿ ಈ ಮಾಡೆಲ್ ಒಳಗೆ ಏನ್ರಿ ಮತ್ತೇನ್ರಿ ಪ್ರಾಬ್ಲಮ್ ಆಗಿರ್ತಾವ ಆಗಿದ್ದು ಅಂದ್ರೆ ಇನ್ನೊಂದ್ಸತಿ ಅದನ್ನ ಚೆಕ್ ಮಾಡಿ ಅದನ್ನ ಸರಿಯಾಗಿ ಕರೆಕ್ಟ್ ಆಗಿ ಮಾಡೋದು ದಟ್ ಇಸ್ ಕಾಲ್ಡ್ ಅಸ್ ದಿಸ್ ಮಾಡೆಲ್ ಈಸ್ ದನ್ ರಿಫೈನ್ಡ್ ಇಂಟು progressively more implementation specific representations that can be processed by the computer based system. Yaar bandide this data model is then refined into progressively more implementation specific representation that can be processed by a computer based system. So computer based system means what? Computer based system andre entu computer manenu system sir. System is nothing but your software and consider maadu system andre your system software nindu system olaga access aguvanta software gal. Okay, so here this model is then refined into progressively more implementation. Ee enri data design andre entri ene problem this data is then refined into progressively more implementation means what? Neen en data design tagitittre nodri enri matt once again enri problem adavo eno once they en madidri refine madthuri means igeno exact again heli nimage specific representations that can be processed by the computer based systems means abstraction means what? Hiding the internal details from the user. Okay, next internal details yaar nodabodri idu ha avaru admin irbodu illa business owner irbodu illa software yaar develop madara avaru nodabodu adurdu design tagibodu illa adurdu design avaru tagibodu ಬಟ್ ನಮ್ಮ ಅಥಾರಿಟಿ ಇರಂಗಿಲ್ಲ ರೀ ಅದ್ರ ಡಿಸೈನ್ ನೋಡೋದು ನಮಗೆ ಎಷ್ಟೇನು ಅಥಾರಿಟಿ ಇರ್ತ ಓನ್ಲಿ ವಿ ಕ್ಯಾನ್ ಸಿ ದಿ ಇನ್ಫಾರ್ಮೇಶನ್ ಅಬೌಟ್ ಯೂಸರ್ ಮೀನ್ಸ್ ನಮಗೆ ಎಷ್ಟು ಕಾಣ್ತದೆ ಅಷ್ಟೇ ನೋಡ್ಬೋದು. ಓಕೆ, ಬಟ್
specific representation that can be processed by the computer based system. And then computer based system is nothing but a software ashte alag irutadri aa software ashte alag irutada adaragire information enre bekadru fetch madaka otherwise adarudu owner irbodu illa business owner illa admin illa developer okay data design elements data design madakuttirivi data design yen data ri andra nindu two types of data internal data external data antirutte external data can be accessed by anyone okay users can be see the external information but internal very important information and secured information namaga authority irangilla ri nodu okay so structure of data has always been an important part of the software design yes of course new software design madakuttiri annala structure yavudri structure of data has been very important structure of data is very important why new software design madakuttiri software design madakuttiri so adrulaga data the structure bhal important antu yenri data structure andre data structure andre data design ಬಹಳ ಇಂಪಾರ್ಟೆಂಟ್ ಯಾಕೆ ಇಂಪಾರ್ಟೆಂಟ್ ಅದ್ರ ಮೇಲೆ ನಿಮ್ ಸಾಫ್ಟ್ವೇರ್ ನಡೀತಿರ್ತೀವಿ ಡೇಟಾ ಮೇಲೆ ಡೇಟಾನೇ ಹಾಕ್ತಿರೋ ಇಲ್ಲ ಡೇಟಾ ಇಸ್ ನಥಿಂಗ್ ಬಟ್ ಇನ್ಫಾರ್ಮೇಶನ್ ಇನ್ಫಾರ್ಮೇಶನ್ ರೀ ಇಲ್ಲಿ ಈಗ ನೋಡ್ರಿ ನೀವು ಎಫ್ ಬಿ ಲಾಗಿನ್ ಆಗ್ರಿ ಎಫ್ ಬಿ ಎಫ್ ಬಿ ಲಾಗಿನ್ ಆಗಿ ಸರ್ಚ್ ಒಳಗೆ ಹೋಗ್ತೀರಿ ಸರ್ಚ್ ಒಳಗೆ ಯಾರು ಎಕ್ಸ್ಪೈಸೆಡ್ ಪರ್ಸನ್ ಬೇಕಾಗಿತ್ತ ಅದು ಡೇಟಾ ಇಲ್ಲ ಎಕ್ಸ್ಪೈಸೆಡ್ ಪರ್ಸನ್ ಡೇಟಾನೂ ಇಲ್ಲ ಅದು ಸರ್ಚ್ ಒಳಗೆ ಹೋಗಿ ಸರ್ಚ್ ಇಂಜಿನ್ ಅಷ್ಟು ಸರ್ಚ್ ಮಾಡಿ ಡೇಟಾ ಬೇಸ್ ಒಳಗೆ ಹೋಗಿ ಇಂಥ ಹೆಸರಿನವ್ರು ಯಾರು ಯಾರು ಅಂತ ಫುಲ್ ಎಲ್ಲ ಡೀಟೇಲ್ ಆಗಿ ಎಷ್ಟು ಮಂದಿ ಇರ್ತಾರೆ ಅಷ್ಟು ತಗೊಂಡ್ ನಿಮ್ಗೆ ಕೊಡ್ತಾರೆ ಅದ್ರೊಳಗೆ ಮತ್ತೆ ನೀವು ಏ ಇವಲ್ಲ ಇವಲ್ಲ ಇದೆಯಲ್ಲ ಇದು ಅಲ್ಲ ಸರ್ಚ್ ಮಾಡ್ಕೊತಿರ್ತೀವಿ ಇದು ಏನ್ರಿ ಇದೆಲ್ಲ ನೀವು ಏನ್ ಮಾಡಕತ್ತೀರಿ ಡೇಟಾ ಹಂಗೆ ಪ್ರೊಸೆಸ್ ಆಗತ್ತಿರ್ತೀವಿ ಸೊ ಸಾಫ್ಟ್ವೇರ್ ಒಳಗ ಡೇಟಾ ಡಿಸೈನ್ ಬಹಳ ಇಂಪಾರ್ಟೆಂಟ್ ಪಾರ್ಟ್ ರೀ ಯಾಕಂದ್ರೆ ಮೇನ್ ಡೇಟಾನೇ ಇರಲಿ ಡೇಟಾನೇ ಒಂದ್ ಕಡೆ ಇನ್ನೊಂದ್ ಕಡೆ ಮೂವ್ ಆಗ್ತೈತಿ ನಮ್ಗೆ ಬೇಕಾಗಿದ್ದ ರಿಕ್ವೈರ್ಮೆಂಟ್ ನಾವು ಓಕೆ ಸೊ ಸ್ಟ್ರಕ್ಚರ್ ಆಫ್ ಡೇಟಾ ಹ್ಯಾಸ್ ಆಲ್ವೇಸ್ ಬಿನ್ ಅನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿ ಸಾಫ್ಟ್ವೇರ್ ಡಿಸೈನ್ The next element is the architecture design. Architecture means whatever the architecture is. Software. So the architecture design for software is equivalent to the floor plan of a house. Yes, of course. Example already put into the construction of your house, home and building. Architecture ka one example put into the already na home tree. If you money cut the tree, money cut a home and into the tree, cut that. ಏನ್ ಮಾಡ್ತೀರಿ ಒಂದ್ ಬ್ಲೂ ಪ್ರಿಂಟ್ ತೆಗಿದ್ರಲ್ಲ ಆರ್ಕಿಟೆಕ್ಚರ್ ತೆಗಿದ್ರಿಲ್ಲ ಈಗ ಇಷ್ಟು ಜಾಗ ಐತಿ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಇಲ್ಲಿ ಸಿಂಗಲ್ ಬೆಡ್ರೂಮ್ ಪ್ಲಸ್ ಇಲ್ಲಿ ಹಾಲ್ ಇಲ್ಲಿ ಕಿಚನ್ ಇಲ್ಲಿ ಡೈನಿಂಗ್ ಹಾಲ್ ಈ ಕಡೆ ನೀನ್ ಕಾಂಪೌಂಡ್ ಬರ್ಬೇಕು ಹಿಂಗೆಲ್ಲ ಒಳಗ್ ಹಿಂಗ್ ಟೇರ್ಕೇಸ್ ಇರ್ಬೇಕು ಅದು ಇದು ಏನೋ ಪ್ಲಾನ್ ಮಾಡ್ತಿರೋ ಅದಕ್ಕೆ ಏನಂತ ಕರೀತಾರ ಆರ್ಕಿಟೆಕ್ಚರ್ ಅಂತ ಕರೀತಾರಲ್ಲ ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಏನ್ ತಗೊಂಡಾರ ಅಂದ್ರೆ ದ ಆರ್ಕಿಟೆಕ್ಚರ್ ಡಿಸೈನ್ ಫಾರ್ ಸಾಫ್ಟ್ವೇರ್ ಈಸ್ ಈಕ್ವಲೆಂಟ್ to the floor plan of a house you hang similar the equivalent is nothing but equal to you can compare the architectural design of the software to the your house construction compare madre hengri enade idro eradro age similarity andre the floor plan depicts the overall layout of the room yes of course floor plan madatiru nimd house do floor plan madaga enen important really layout of the rooms and the size shape and the relationship to another and the doors and the windows that allow movement to one of the rooms en anyway en maadthiru first ige the architecture maada plan maadthiru lo one room hing irbeku adu size hing irbeku adu baaju innond room irbeku ee room ig nam hogbeku andre namage yeng baagla irbeku plus en window irbeku door ivella maadthiru lo plan ha adru similarity ire software design agra software architecture andre same hange ri ರೂಮ್ಸ್ ಆರ್ ನಥಿಂಗ್ ಬಟ್ ಹಿಯರ್ ಮಾಡಲ್ಸ್ ಈ ರೂಮಿಗೆ ಹೋಗ್ಬೇಕು ಅಂದ್ರೆ ನಮ್ಗೆ ಏನ್ ಬೇಕ್ರಿ ಡೋರ್ ಬೇಕು ಇಲ್ಲಿ ಏನ್ ಇರ್ಬೇಕ್ರಿ ಕಮ್ಯುನಿಕೇಶನ್ ಅಂತ ಕರೀತಾರೆ ರಿಲೇಶನ್ಶಿಪ್ ಅಂತ ಕರೀತಾರೆ ಎರಡ್ ಮಾಡಲ್ ನೋಡು ಓಕೆ ದ ಫ್ಲೋರ್ ಪ್ಲಾನ್ ಗಿವ್ ಅಸ್ ಆನ್ ಓವರ್ ಆಲ್ ವ್ಯೂ ಆಫ್ ದಿ ಹೌಸ್ ಎಸ್ ಅಫ್ ಕೋರ್ಸ್ ಫ್ಲೋರ್ ಪ್ಲಾನ್ ಒಳಗೆ ಗೊತ್ತಾಗುತ್ತೆ ನಮ್ಗ ಏ ನಮ್ ಸಾಫ್ಟ್ ನಮ್ದ ಮನಿ ಹಿಂಗೆ ನಾ ಪಡ್ತೀನಿ ಹಿಂಗೆ ಹಾಕೋದು ಮುಂದತ್ತ ಹಂಗೆ ನೀವು ಆರ್ಕಿಟೆಕ್ಚರ್ ಡಿಸೈನ್ ಮಾಡ್ಬೇಕು ನಿಮ್ ಸಾಫ್ಟ್ವೇರ್ ಅದ್ರ ಮೇಲೆ ಗೊತ್ತಾಗುತ್ತೆ ಹಾ ನಾ ಹಿಂಗ್ ಆರ್ಕಿಟೆಕ್ಚರ್ ಹಿಂಗ್ ಸಾಫ್ಟ್ವೇರ್ ಡೆವಲಪ್ ಮಾಡಾಕತ್ತೀನಿ ಅಂತ ಫೀಲಾಗ್ತದ ಹೇಳಾಕದು ನೀವು ಫ್ಲೋರ್ ಪ್ಲಾನ್ ಮಾಡ್ತೀರಿ ಆರ್ಕಿಟೆಕ್ಚರ್ ತೆಗಿತೀರಿ ನಿಮ್ ಮನಿದ ದಿನ ನಿಮ್ಗೆ ಕೊಡ್ತಿಲ್ಲ ಮನಿ ದಿನ ನೀವು ಸ್ಟಾರ್ಟ್ ಮಾಡಿ ನಾಟ್ ಸ್ಟಾರ್ಟೆಡ್ ಎಟ್ ದಿ ಕನ್ಸ್ಟ್ರಕ್ಷನ್ ಆಫ್ ಯುವರ್ ಹೌಸ್ ಬಿಫೋರ್ ಗೋಯಿಂಗ್ ಟು ಕನ್ಸ್ಟ್ರಕ್ಟ್ ದಿ ಹೌಸ್ ಯು ನೀಡ್ ಟು ಡಿಸೈನ್ ದ ಯುವರ್ ಓನ್ ಆರ್ಕಿಟೆಕ್ಚರ್ ಆಫ್ ಯುವರ್ ಹೌಸ್ ಆ ಆರ್ಕಿಟೆಕ್ಚರ್ ತೆಗಿಬೇಕ್ರಿ ತಗೊಂಡ್ರೆ ಗೊತ್ತಾಗ್ತದೆ ಹಾ ಇಲ್ಲಿ ಹಿಂಗ್ ಹಿಂಗ್ ಬರ್ತೈತಿ ಹಿಂಗ್ ಬರ್ತೈತಿ ಹಿಂಗೆಲ್ಲ ನೀವು ಅನಲೈಸ್ ಮಾಡ್ತಿರ್ಲಾ
ಮನಿ ಕಟ್ಟೋಕಿಂತ ಮುಂಚೆ ಹಂಗೆ ನೀವು ಸಾಫ್ಟ್ವೇರ್ ಡೆವಲಪ್ ಮಾಡೋಕಿಂತ ಮುಂಚೆ ನಮ್ ಸಾಫ್ಟ್ವೇರ್ ಹಿಂಗ್ ಇರ್ತದ ಹಂಗ ಇರ್ತದ, ಇಲ್ಲೊಂದ್ ಮಾಡಲ್ ಇರ್ತದ, ಇಲ್ಲೊಂದ್ ಮಾಡಲ್ ಇರ್ತದ, ಈ ಮಾಡಲ್ ನಾ ಎಂಟರ್ ಮಾಡಿದೆ ಅಂದ್ರ ಈ ಮಾಡಲ್ ಹೋಗಿ ರೀಚ್ ಆಗ್ತದೆ. ಈ ತರ ನೀವು ಮೊದಲೇ ಡಿಸೈನ್ ಮಾಡಿ ಅದಕ್ಕ ಡೈಗ್ರಾಮ್ ಹಾಕಿ ಇಡಬೇಕು. ದಟ್ ಇಸ್ ಕಾಲ್ಡ್ ಆಸ್ ಅನ್ ಆರ್ಕಿಟೆಕ್ಚರ್ ಆಫ್ ಯುವರ್ ಸಾಫ್ಟ್ವೇರ್. ಓಕೆ, the architectural design element give us an overall view of the software. Yes, of course, the architectural design also give us overall information, overall structure element gives an overall view of your software. Ha, nam software hinge irthethi at niu ankobodri, suppose niu architectural design madidre andre. Okay, next, the architectural model is derived from three sources. Niu architectural design hang martiri andre the information about the application domain for the software to be built. ನೀವು ಸಾಫ್ಟ್ವೇರ್ ಡೆವಲಪ್ ಮಾಡೋಕಿಂತ ಮುಂಚೆ ಅದಕ್ಕೆ ಬೇಸಿಕ್ ತಗೊಂಡಿರ್ಬೇಕು. ಡೊಮೇನ್ ಮೀನ್ಸ್ ವಾಟ್? ಡೊಮೇನ್ ಅಂದ್ರೆ ಏನು? ಬೇಸಿಕ್, ಅದ್ರ ಬ್ಯಾಕ್ಗ್ರೌಂಡ್. ಓಕೆ, ಸೊ ಇನ್ಫಾರ್ಮೇಶನ್ ಅಬೌಟ್ ದಿ ಅಪ್ಲಿಕೇಶನ್ ಡೊಮೇನ್ ಫಾರ್ ದಿ ಸಾಫ್ಟ್ವೇರ್ ಟು ಬಿಲ್ಡ್. ನೀವು ಏನ್ ಅಪ್ಲಿಕೇಶನ್ ಡೆವಲಪ್ ಮಾಡ್ಬೇಕಂತ ಮಾಡಿರ್ಲ ಮೊದಲು ಅದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು ನಿಮ್ ಸಾಫ್ಟ್ವೇರ್ ಅಂದ್ರೆ ಏನ್ ಬ್ಯಾಕ್ಗ್ರೌಂಡ್ ಬಿಫೋರ್ ಗೋಯಿಂಗ್ ಟು ಡೆವಲಪ್ ದಿ ಸಾಫ್ಟ್ವೇರ್, ಬಿಫೋರ್ ಗೋಯಿಂಗ್ ಟು ಆರ್ಕಿಟೆಕ್ಟ್ ದಿ ಸಾಫ್ಟ್ವೇರ್. ಓಕೆ, specific requirement model elements such as a data flow diagram and a relationship and a collaboration for the problem at hand. En madbekri, how the data is flowing from the one model to the another model adanu tilkobekri. Architecture maartirilla, architecture hakirilla, models nu ready maadirilla adralla ee model enin hogtide, ee model enin hogtide thero maakle diagram hakirilla synopsis olaga architecture olaga. Specific requirements model elements such as a data flow diagram and a relationship and a collaboration for the problem at hand. ಇಲ್ಲಿ ಇದು ಏನರೆ ಡೇಟಾ ಇಲ್ಲಿ ಹೋದ್ರೆ ಏನ್ ಪ್ರಾಬ್ಲಮ್ ಆಗ್ತಿರ್ಬಹುದು ಅದನ್ನು ನೀವು ಮೆನ್ಷನ್ ಮಾಡ್ತಿರೋ ಇಲ್ಲ. ಯೂಸರ್ ನೇಮ್ ಪಾಸ್ವರ್ಡ್, ಇಫ್ ದ ಯೂಸರ್ ನೇಮ್ ಇಸ್ ಕರೆಕ್ಟ್ ದೆನ್ ಇಟ್ ಎಂಟರ್ ಟು ದಿ ಲಾಗಿನ್ ಟು ದಿ ಪೇಜ್. ಇಫ್ ಇಟ್ ಇಸ್ ನಾಟ್ ಕರೆಕ್ಟ್ ಅಂಡ್ ದಿ ಕಂಟ್ರೋಲ್ ಕಮ್ಸ್ ಬ್ಯಾಕ್ ಟು ದಿ ಯೂಸರ್ ವಿಚ್ ಟೆಲ್ಸ್ ದಟ್ ಅ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ ಇಸ್ ರಾಂಗ್. ಓಕೆ, ಇದೆಲ್ಲ ಇನ್ಫಾರ್ಮೇಶನ್ ಆಡ್ ಮಾಡಿರ್ಬೇಕು. ಸ್ಪೆಸಿಫಿಕ್ ರಿಕ್ವೈರ್ಮೆಂಟ್ ಮಾಡಲ್ ಎಲಿಮೆಂಟ್ ಸಚ್ ಆಸ್ ದ ಡೇಟಾ ಫ್ಲೋ ಡೈಗ್ರಾಮ್ ಅಂಡ್ ದ ರಿಲೇಷನ್ಶಿಪ್. ರಿಲೇಷನ್ಶಿಪ್ ಇಸ್ ನಥಿಂಗ್ ಬಟ್ ಹೌ ದ ಒನ್ ಮಾಡಲ್ ಆರ್ ಹೌ ದ ಒನ್ ಕಾಂಪೊನೆಂಟ್ ಇಸ್ ಕಮ್ಯುನಿಕೇಟಿಂಗ್ ವಿತ್ ಅನದರ್ ಕಾಂಪೊನೆಂಟ್ ಮೀನ್ಸ್ ಹೌ ದ ಬೋತ್ ಕಾಂಪೊನೆಂಟ್ಸ್ ಕಾಂಪೊನೆಂಟ್ಸ್ ಆರ್ ನಥಿಂಗ್ ಬಟ್ ಮಾಡಲ್ಸ್ ಹಿಯರ್ ಹೌ ದ ಟೂ ಆರ್ ತ್ರೀ ಮಾಡಲ್ಸ್ ಆರ್ ಇನ್ ದ ರಿಲೇಷನ್ಶಿಪ್ ವಿತ್ ಈಚ್ ಅದರ್. ವಿ ನೀಡ್ ಟು ಮೆನ್ಷನ್, ವಿ ನೀಡ್ ಟು ಡ್ರಾ ದಟ್ ಆಲ್ಸೋ ಇನ್ ದ ಆರ್ಕಿಟೆಕ್ಚರ್ ಡಿಸೈನ್ ಆಫ್ ದಿ ಸಾಫ್ಟ್ವೇರ್. ಓಕೆ, the availability of a architectural styles, the availability of a architectural styles. Now hang architectural design maadbeku, you need to use a UML notations, unified modeling language which provide many notations. You can use those notations and start designing your software. Okay, these are called as now two elements, architectural element and another one is a data design element. ಡೇಟಾ ಡಿಸೈನ್ ಎಲಿಮೆಂಟ್ ಒಳಗೆ ಏನ್ ಡಿಸೈನ್ ಮಾಡ್ಬೇಕ್ರಿ ನೀವು? ಹೌ ದ ಡೇಟಾ, ಹೌ ದ ಇನ್ಫಾರ್ಮೇಶನ್ ಇಸ್ ಗ್ಯಾದರ್ಡ್ ಇನ್ ಸಾಫ್ಟ್ವೇರ್, ಹೌ ದ ಇನ್ಫಾರ್ಮೇಶನ್ ಇಸ್ ಟ್ರಾನ್ಸ್ಫರಿಂಗ್ ಫ್ರಮ್ ದಿ ಒನ್ ಪ್ಲೇಸ್ ಟು ದಿ ಅನದರ್ ಪ್ಲೇಸ್. ವಿ ನೀಡ್ ಟು ಡ್ರಾ ದಿ ಡೈಗ್ರಾಮ್ ಫಾರ್ ದಟ್ ಕೈಂಡ್ ಆಫ್ ಅ ಡೇಟಾ ಆಲ್ಸೋ. ನೆಕ್ಸ್ಟ್, ವಿ ನೀಡ್ ಟು ಡ್ರಾ ದಿ ಆರ್ಕಿಟೆಕ್ಚರ್ ಆಫ್ ದಿ ಸಾಫ್ಟ್ವೇರ್. ಆರ್ಕಿಟೆಕ್ಚರ್ ಮೀನ್ಸ್ ವಾಟ್? ವಿಚ್ ಕಂಟೈನ್ಸ್ ದಿ ಮೆನಿ ಮಾಡಲ್ಸ್, ರಿಲೇಷನ್ಶಿಪ್ ಬಿಟ್ವೀನ್ ದಿ ಮಾಡಲ್ಸ್ ಅಂಡ್ ಆಲ್ಸೋ ಹೌ ದ ಸಾಫ್ಟ್ವೇರ್ ಇಸ್ ರಿಯಾಕ್ಟಿಂಗ್. How the software is behaving based on the input, based on the data. Okay, andre floor nim software hing aiti nim mani kattaga madle maartirala plan hange new software develop madagu hing aitam software anta design maadikondu ina nim software development maadila yare maadre nim software development project start maadre yare dina maadila just synopsis kottidi synopsis or architecture kottidi ಅನಲೈಸ್ ಮಾಡಿದ್ರೆ ಹಾ ನಮ್ ಸಾಫ್ಟ್ವೇರ್ ಹೆಂಗ್ ಇರ್ತೈತಿ ಹೆಂಗ್ ಇರ್ತೈತಿ ಈ ಮಾಡಲಿಂಗ್ ಈ ಮಾಡಲಿಂಗ್ ಡೇಟಾ ಹೋಗ್ತದೆ ಅನಲೈಸ್ ಮಾಡಿ ಆರ್ಕಿಟೆಕ್ಚರ್ ರೆಡಿ ಮಾಡಿರಿ ಅದಕ್ಕೆ ಸಾಫ್ಟ್ವೇರ್ ಆರ್ಕಿಟೆಕ್ಚರ್ ಅಂತಾರೆ. ಓಕೆ, ಅದ್ರೊಳಗೆ ಏನೇನ ಸಾಫ್ಟ್ವೇರ್ ಆರ್ಕಿಟೆಕ್ಚರ್ ಒಳಗೆ ಕಾಂಪೊನೆಂಟ್ಸ್ ಅದಾವ್, ಮಾಡಲ್ಸ್ ಅದಾವ್, ಪ್ಲಸ್ ಒನ್ ಮಾಡಲ್ ಇನ್ನೊಂದ್ ಜೊತೆ ಕಮ್ಯುನಿಕೇಟ್ ಮಾಡಾಕತಿ, ಕಮ್ಯುನಿಕೇಶನ್ ಇಸ್ ನಥಿಂಗ್ ಬಟ್ ರಿಲೇಷನ್ಶಿಪ್. ದಟ್ಸ್ ಇಟ್. ಓಕೆ, ಎನಿ ಡೌಟ್ಸ್? Okay guys, this is end of your class now. In the next class, come up with the remaining two elements. Okay, don't miss the class guys. Try to attend the offline classes. Okay, bye all of you.